ಮನ್ನರೆ ಅಂತೂ ಇಂತೂ ಕಾಡಿ ಬೇಡಿದ ಮೇಲೆ ಹೇಮಾವತಿಯ ನೀರು ತುಮಕೂರು ಜಿಲ್ಲೆ ಬರೋದಕ್ಕೆ ಪ್ರಾರಂಭ ಆಯಿತು. ಬುಗುಡ್ನಳ್ಳಿ ಕೆರೆಗೆ ನೀರು ಕೊಟ್ಟು ಈಗ ಹೆಬ್ಬೂರು ಮತ್ತು ಕುಣಿಗಲ್ ಕಡೆಗೆ ನೀರು ಹರಿತಾ ಇರ್ತಕ್ಕಂಥದ್ದು ಮತ್ತು ಮುಂದೆ ಕಳ್ಳಂಬಳ್ಳಕ್ಕೆ ಸಿರಾಕ್ಕೆ ಮದ್ದೂರಿಗೆ ಆ ಸಾಲಿಗೆ 10ನೇ ತಾರೀಕು ನೀರು ಬಿಡೋದು ಅಂತಕ್ಕಂಥ ತೀರ್ಮಾನ ಆಗಿದೆ. ನನಗೆ ಸಂತೋಷ ಆಗಿದೆ. ಈಗಾಗಲೇ ತಡ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ತುಮಕೂರು ಜಿಲ್ಲೆಯ ಜನರಿಗೆ ನೀರಿನ ವಿಚಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು, ಅಸಡ್ಡೆ ಆಗಿರ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಎಲ್ರಿಗೂ ಕೂಡ ಎದ್ದು ಕಾಣ್ತದೆ. ಅದನ್ನು ನಾವು ಮರೆಮಾಚಬೇಕಾದಾಗ, ಅದು ತಪ್ಪಿಸ್ಬೇಕಾದಾಗ ಇನ್ನು ನೀವು ಬಿಟ್ಟಂಥ ನೀರನ್ನು ಯಾವುದೇ ಕಾಣದಲ್ಲೂ ಕೂಡ ನಿಲ್ಲಿಸಬಾರದು. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭ ಆಗ್ತದೆ. ಎಲ್ಲೋ ಒಂದು ಕಡೆಗೆ ಆಶಾಭಾವನೆಯನ್ನು ಮೂಡಿಸಿದೆ, ಒಳ್ಳೆ ಮಳೆ ಆಗ್ತದೆ ಅಂತೇಳಿ. ಮೇ ಜೂನ್ ಜುಲೈನಲ್ಲಿ ಒಳ್ಳೆ ಮಳೆ ಆಗ್ತಕ್ಕಂಥ ವಾತಾವರಣ ಇರೋದ್ರಿಂದ ಜಲಾಶಯಕ್ಕೆ ಹೆಚ್ಚು ನೀರು ಬರೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನೀರನ್ನು ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಮಾಡಿದ ರೀತಿಯಲ್ಲಿ ನಿಲ್ಲಿಸದೇ ಇರತಕ್ಕಂಥ ರೀತಿಯಲ್ಲಿ ಏನು ಟೈಲೆಂಡ್ ಅಂತ ಏನಂತೀವಿ, ಕೊನೆಯ ಭಾಗ ಏನಿದೆ ಆ ಭಾಗಗಳಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಇನ್ನಾದರೂ ಮಾಡಬೇಕು. ಬುದ್ಧಿವಂತಿಕೆಯಿಂದ ಮಾಡಬೇಕು, ನೀರು ತುಂಬಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ಯಾವುದೇ ಕಾರಣದಲ್ಲೂ ಕೂಡ ಸಮುದ್ರಕ್ಕೆ ಅನಾಗತ್ಯವಾಗಿ ಹರಿದೋಗ್ತಕ್ಕಂಥದ್ದನ್ನು ತಪ್ಪಿಸುವಂತಹ ಎಲ್ಲ ಪ್ರಯತ್ನ ಕೂಡ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಬಹುಶಃ ಇದಕ್ಕೆ ನಾನು ಜಿಲ್ಲಾಡಳಿತ ಮತ್ತು ಎಂಜಿನಿಯರ್ಸ್ ಮುಖ್ಯವಾಗಿ ನಾನು ಅಭಿನಂದಿಸ್ತೇನೆ. ಇದನ್ನು ನಾನು ಹೇಳಿರ್ತಕ್ಕಂಥ ಮಾತನ್ನು ಗಮನದಲ್ಲಿಟ್ಟು ನೀವು ಅದನ್ನು ಮುಂದುವರಿಸಬೇಕು. ಯಾವುದೇ ಕಾರಣದಲ್ಲೂ ಕೂಡ ನೀರನ್ನು ನಿಲ್ಲಿಸಬಾರದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ.